ರಾಜ್ಯದಲ್ಲಿ ಅತಿ ಹೆಚ್ಚು ಲೀಡ್ ನಿಂದ ಗೆದ್ದಿರುವಂತಹ ಅಭ್ಯರ್ಥಿ ಅಂದ್ರೆ ಅದು ಪುಲಕೇಶಿ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಅಖಂಡ ಶ್ರೀನಿವಾಸ್. ಆದ್ರೆ ಈ ಬಾರಿ ಅವರಿಗೆ ಟಿಕೆಟ್ ಕೊಡ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೆ, ಗೊಂದಲ ಇದೆ. ಆ ಹಿಂಟ್ ಸಿಕ್ಕಿರೋದ್ರಿಂದಲೇ ಟಿಕೆಟ್ ಅನ್ನ ಪಡೆಯೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಅಖಂಡ ಶ್ರೀನಿವಾಸ್. ಪ್ರತಿದಿನ ಸಿದ್ದರಾಮಯ್ಯ ನಿವಾಸಕ್ಕೆ ಪರೇಡ್ ನಡೆಸಿದ್ದಾರೆ. ಸಿದ್ದು ಮೇಲೆ ಒತ್ತಡ ಹೇರೋದಕ್ಕೆ ಜಮೀರ್ ಅನ್ನು ಕರೆ ತಂದಿದ್ರು ಅಖಂಡ ಶ್ರೀನಿವಾಸ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಳೆದ ಬಾರಿ ಚುನಾವಣೆಯನ್ನೇ ನೋಡೋದಾದ್ರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಲೀಡ್ ನಿಂದ ಗೆದ್ದಿರುವಂತ ಕಾಂಗ್ರೆಸ್ ಅಭ್ಯರ್ಥಿ ಅಂದ್ರೆ ಅದು ಅಖಂಡ ಶ್ರೀನಿವಾಸ್. ಆದ್ರೆ ಈ ಬಾರಿ ಅವರಿಗೆ ಟಿಕೆಟ್ ಕೊಡೋದ್ರ ಬಗ್ಗೆ ಬಹಳಷ್ಟು ಗೊಂದಲಗಳಿದೆ. ಹಾಗಾಗಿ ಈ ಬಾರಿ ಟಿಕೆಟ್ ಸಿಗಲ್ಲ ಅನ್ನುವಂತಹ ಒಂದು ಹಿಂಟ್ ಅವರಿಗೆ ಏನಾದರೂ ಸಿಕ್ಕಿದ್ಯಾ? ಆ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪ್ರಯತ್ನಗಳು ಜೋರಾಗಿ ನಡೀತಾ ಇದೆಯಾ? ಶ್ವೇತಾ, ಈಗ ಮೊದಲ ಪಟ್ಟಿಯಲ್ಲೇ ಹಾಲಿ ಶಾಸಕರೆಲ್ರಿಗೂ ಟಿಕೆಟ್ ಕೊಡ್ತೀವಿ ಎನ್ನುವಂತಹ ನಿರ್ಧಾರವನ್ನ ಕಾಂಗ್ರೆಸ್ನ ರಾಜ್ಯ ನಾಯಕರು ಹೇಳಿದ್ರು, ಮತ್ತು ಸ್ಕ್ರೀನಿಂಗ್ ಕಮಿಟಿಯಲ್ಲೂ ಆ ರೀತಿ ಚರ್ಚೆಗಳು ನಡೆದಿತ್ತು. ಆದ್ರೆ ಎರಡನೇ ಪಟ್ಟಿ ಬಿಡುಗಡೆ ಆದ್ರೂ ಕೂಡ ಪುಲಕೇಶಿ ನಗರದ ಹಾಲಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಇನ್ನೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ. ಒಂದು ಮಾಹಿತಿಯ ಪ್ರಕಾರ ಅವರಿಗೆ ಟಿಕೆಟ್ ತಪ್ಪಿಸುವಂತಹ ಎಲ್ಲಾ ಪ್ರಯತ್ನಗಳು ನಡೀತಿದ್ದಾವೆ ಎನ್ನುವ ಕಾರಣಕ್ಕಾಗಿ ಪ್ರತಿನಿತ್ಯ ಅಖಂಡ ಶ್ರೀನಿವಾಸ್ ಮೂರ್ತಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ನಿನ್ನೆಯೂ ಕೂಡ ಮೊನ್ನೆ ಕೂಡ ಅವ್ರ ಮನೆಗೆ ಆಗಮಿಸಿದ್ರು. ಇವತ್ತು ಕೂಡ ಸಿದ್ದರಾಮಯ್ಯನವರ ನಿವಾಸಕ್ಕೆ ಜಮೀರ್ ಅಹ್ಮದ್ ಅವರನ್ನ ಕರೆದುಕೊಂಡು ಬಂದಿದ್ದಾರೆ. ಯಾಕಂದ್ರೆ ಜಮೀರ್ ಅಹ್ಮದ್ ಅವರ ಜೊತೆಗೂಡಿಯೇ ಅವರು ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗಿದ್ದು ಈ ಹಿಂದೆ. ಜೊತೆಗೆ ಪುಲಕೇಶಿ ನಗರದಲ್ಲಿ ಜಮೀರ್ ಅವರ ಬೆಂಬಲದಿಂದಲೇ ಅಖಂಡ ಶ್ರೀನಿವಾಸ್ ಮೂರ್ತಿ ಗೆಲುವು ಸಾಧಲಿಕ್ಕೆ ಸಾಧ್ಯ. ಯಾಕಂದ್ರೆ ಅಲ್ಲಿ ಅತಿ ಹೆಚ್ಚು ಮುಸ್ಲಿಂ ಕಮ್ಯುನಿಟಿ ಇರೋದ್ರಿಂದ ಗೆಲುವು ಸಾಧ್ಯ ಆಗ್ಬೇಕು ಅಂದ್ರೆ ಅದಕ್ಕೆ ಜಮೀರ್ ಅವರ ಸಹಕಾರ ಬೇಕು. ಆದ್ರೆ ಸಂದರ್ಭದಲ್ಲಿ ಈಗ ಅವರಿಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರುವ ಕಾರಣಕ್ಕಾಗಿ ಜಮೀರ್ ಅಹ್ಮದ್ ಮೂಲಕವೇ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹಾಕೋದಕ್ಕೆ ಇವತ್ತು ಕೂಡ ಸಿದ್ದರಾಮಯ್ಯನವರ ನಿವಾಸಕ್ಕೆ ಆಗಮಿಸಿದ್ರು. ಒಂದು ಮಾಹಿತಿ ಪ್ರಕಾರ ಅವರ ಮನೆಗೆ ಬೆಂಕಿ ಹಚ್ಚಿದ ಪ್ರಕರಣ ಏನಿತ್ತು, ಈ ಪ್ರಕರಣದಲ್ಲಿ ಮುಸ್ಲಿಂ ಸಮುದಾಯದ ಕೆಲ ಆರೋಪಿಗಳ ಮೇಲೆ ಅಖಂಡ ಶ್ರೀನಿವಾಸ್ ಮೂರ್ತಿಯೇ ಸಾಕ್ಷಿ ಹೇಳಿದ್ದಾರೆ. ಹೀಗಾಗಿ ಈ ಬಾರಿ ಏನಾದ್ರೂ ಅವರಿಗೆ ಟಿಕೆಟ್ ಕೊಟ್ರೆ ನಾವ್ಯಾರು ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಒಂದಷ್ಟು ಮುಸ್ಲಿಂ ಧರ್ಮಗುರುಗಳು ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದಾರೆ ಎನ್ನುವಂತ ಮಾಹಿತಿಗಳಿದ್ದಾವೆ. ಒಂದು ವೇಳೆ ಆ ರೀತಿ ಕೊಟ್ರೆ ಕೇವಲ ಪುಲಕೇಶಿ ನಗರ ಅಲ್ಲ, ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳ ಮೇಲೂ ಕೂಡ ಕಾಂಗ್ರೆಸ್ ಜೊತೆಗೆ ಇರೋದಿಲ್ಲ ಅನ್ನುವಂತ ಒಂದು ಸಂದೇಶ ಕೂಡ ರವಾನೆ ಮಾಡಿದ್ದಾರೆ ಎನ್ನುವಂತ ಚರ್ಚೆಗಳು ನಡೆದಿದ್ದಾವೆ. ಹಾಗಾಗಿ ಮುಸ್ಲಿಂ ಧರ್ಮಗುರುಗಳನ್ನ ಎದುರು ಹಾಕೊಂಡು ಟಿಕೆಟ್ ಕೊಡ್ಬೇಕಾ ಬೇಡವಾ ಅನ್ನುವಂತ ಒಂದು ಗೊಂದಲದಲ್ಲಿ ಕಾಂಗ್ರೆಸ್ ಇದ್ದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಜಮೀರ್ ಅಹ್ಮದ್ ಅವರ ಮೂಲಕ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನವನ್ನ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಮಾಡಿದ್ದಾರೆ. ವಿಪರ್ಯಾಸ ಅಂದ್ರೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಲೀಡ್ ಅಲ್ಲಿ ಗೆದ್ದಂತಹ ವ್ಯಕ್ತಿಗೆ ಎರಡು ಲಿಸ್ಟ್ ಅನೌನ್ಸ್ ಆದ್ರೂ ಕೂಡ ಟಿಕೆಟ್ ಸಿಗದೇ ಇರುವಂತದ್ದೆಲ್ಲ ಒಂದು ಕಡೆ ಆ ಸಮುದಾಯಕ್ಕೂ ಕೂಡ ಕಾಂಗ್ರೆಸ್ನ ಮೇಲೆ ಬೇಸರ ಮೂಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮೊನ್ನೆಯೂ ಕೂಡ ಆ ಸಮುದಾಯದ ಸ್ವಾಮೀಜಿ ಭೇಟಿಯಾಗಿ ಭೋವಿ ಸಮುದಾಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡಬೇಕು ಅನ್ನುವಂತ ಒತ್ತಡವನ್ನು ಕೂಡ ಹಾಕಿದ್ರು. ಮಾರುತೇಶ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.